ಸಿಎಂ ಸಿದ್ದರಾಮಯ್ಯ ಅನ್ನಭಾಗ್ಯ ಕ್ಷೀರಭಾಗ್ಯ ವಿದ್ಯಾಸಿರಿ ಹೀಗೆ ಹಲವಾರು ಯೋಜನೆಗಳನ್ನ ಜನರಿಗೆ ನೀಡಿದ್ದಾರೆ ಆದರೆ ಬಿಜೆಪಿ ಪಕ್ಷವು ವಿನಾಕಾರಣ ಸಿಎಂರನ್ನ ಟೀಕಿಸ್ತಾ ಇದೆ ಅಂತ ರಾಜ್ಯ ಕುರುಬ ಸಮಾಜದ ರಾಜ್ಯಾಧ್ಯಕ್ಷ ರಾಜೇಂದ್ರ ಸಣ್ಣಕ್ಕಿ ಹೇಳಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯರನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡಿದರೆ ಕುರುಬ ಸಮಾಜ ಸಾಮೂಹಿಕವಾಗಿ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಸವದತ್ತಿಯ ಹೂಲಿ ಗ್ರಾಮದಲ್ಲಿ ಕನಕ ಜಯಂತಿಯ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಂದ್ಹಾಗೆ ಕಾರ್ಯಕ್ರಮದಲ್ಲಿ ರಾಜ್ಯ ಕುರುಬ ಸಮಾಜದ ರಾಜ್ಯಾಧ್ಯಕ್ಷ ರಾಜೇಂದ್ರ ಸಣ್ಣಕ್ಕಿ ಕುಂದರಗಿಯ ಅಡವಿ ಸಿದ್ದೇಶ್ವರ ಮಠದ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಬಸವ ಕನಕದ್ವಯರ ಆರಾಧಕ ರೈತ ಮುಖಂಡ ಪಂಚನಗೌಡ ದ್ಯಾಮನಗೌಡ ಹೂಲೆ ಸಾಂಬಯ್ಯನವರ ಮಠದ ಉಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾಜಿ ಶಾಸಕ ಆರ್ವಿ ಪಾಟೀಲ ರೇಣುಕಾಯಲ್ಲಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಾಮನಗೌಡ ತಿರ್ಪರಾಶಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಂಎಸ್ ಹಿರೇಕುಂಬಿ ಶಿವಗಂಗಾ ಗೌರವನಕೊಳ್ಳ ಫಕೇರಪ್ಪ ಹದ್ದನವರ ರೈತ ಮುಖಂಡ ಸುಭಾಷ್ ಚಿಕ್ಕರೆಡ್ಡಿ ಪುರಸಭೆ ಸದಸ್ಯ ಕಲ್ಲಪ್ಪ ಪ್ರಜೀರಾ ಸವದತ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಕೆ ಪುಣೇದ ಸವದತ್ತಿ ತಾಲೂಕಾ ಕುರುಬ ಸಂಘದ ಅಧ್ಯಕ್ಷ ಹಾಗೂ ನ್ಯಾಯವಾದಿ ಜಿಜಿ ಕಣವಿ ಕೆಪಿಸಿಸಿ ಕಾರ್ಯದರ್ಶಿ ದಯಾನಂದ್ ಪಾಟೀಲ ಹೋಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಾಮಂಕ ಪತ್ರಾವಳಿ ಹನುಮಂತಪ್ಪ ಕಾರ್ಲಕಟ್ಟಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ಲಾ ಹೊಂಗಲ ಮಲ್ಲು ಮಂಜು ಪಾಚಂಗಿ ಚಂದ್ರು ಶಾಮರಾಯನವರ ಹಾಲುಮತ ಜಿಲ್ಲಾಧ್ಯಕ್ಷ ಡಿಡಿಟೋಪಿಜಿ ಮುಖಂಡರು ಗಣ್ಯ ತಾಲೂಕಿನ ಸಾರ್ವಜನಿಕರು ಭಾಗವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಕುರುಬ ಸಮಾಜದ ರಾಜ್ಯಾಧ್ಯಕ್ಷ ರಾಜೇಂದ್ರ ಸಣ್ಣಕ್ಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕನಕ ಜಯಂತಿ ಆಚರಣೆಗೆ ಮುನ್ನುಡಿ ಹಾಡಿದ ಶ್ರೇಯ ಹೊಂದಿದ್ದಾರೆ ಅಲ್ಲದೆ ಸವದತ್ತಿ ನಾಡಿನುದಗಲಕ್ಕೂ ಕನಕ ತತ್ವದಡಿಯಲ್ಲಿ ವಿಶೇಷ ರೀತಿಯ ಕನಕ ಜಯಂತಿಯನ್ನ ಹೂಲಿ ಗ್ರಾಮದಲ್ಲಿ ಪಂಚನಗೌಡ ದ್ಯಾಮಗೌಡರು ನಡೆಸುತ್ತಿರುವುದು ಸಾಮಾಜಿಕ ಕಳಕಳಿಯ ಜೊತೆಗೆ ಭಕ್ತಿಯ ಪರಾಕಾಷ್ಠೆಯನ್ನ ಬಿಂಬಿಸುತ್ತಲ್ಲದೆ ಸಮಾನತೆಯ ಪ್ರತೀಕವಾಗಿದೆ ಅಂತ ಹೇಳಿದರು ಸಿಎಂ ಸಿದ್ದರಾಮಯ್ಯ ಅನ್ನಭಾಗ್ಯ ಕ್ಷೀರಭಾಗ್ಯ ವಿದ್ಯಾಸಿರಿ ಹೀಗೆ ಹಲವಾರು ಯೋಜನೆಗಳನ್ನ ಜನರಿಗೆ ನೀಡಿದ್ದಾರೆ ಆದರೆ ಬಿಜೆಪಿ ಪಕ್ಷವು ವಿನಾಕಾರಣ ಸಿಎಂ ಸಿಎಂರನ್ನ ಟೀಕಿಸ್ತಾ ಇದೆ ಅಂತ ಕಿಡಿಕಾರಿದ್ರು ಅಲ್ಲದೆ ಸಿಎಂ ಸಿದ್ದರಾಮಯ್ಯರನ್ನ ವೈಯಕ್ತಿಕವಾಗಿ ತೇಜೋವಧಿ ಮಾಡಿದ್ರೆ ಕುರುಬ ಸಮಾಜ ಸಾಮೂಹಿಕವಾಗಿ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಸಿದರು ಇನ್ನು ನಾಡಿನಲ್ಲಿ ಕನಕದಾಸರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿ ಸರ್ವಧರ್ಮದ ಸಮಾಗಕ್ಕೆ ಕಾರಣವಾಗಿರೋ ಪಂಚನಗೌಡ ದ್ಯಾಮಗೌಡರ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಲು ಕುರುಬ ಸಮಾಜದ ಬೆಂಬಲವಿದೆ ಹಾಗೂ ವಿಜಯಕ್ಕಾಗಿ ಸಂಪೂರ್ಣ ಸಹಕಾರವೂ ಇದೆ ಎಂದಾಗ ಸಭೆಯಲ್ಲಿ ಹರ್ಷೋದ್ಧಾರದ ಧ್ವನಿ ವಿಜೃಂಭಿಸಿತು ಇದೇ ವೇಳೆ ಆಶೀರ್ವಚನ ನೀಡಿದ ಕುಂದರಗಿಯ ಅಡವಿಸಿದ್ದೇಶ್ವರ ಮಠದ ಅಮರ ಸಿದ್ದೇಶ್ವರ ಮಹಾಸ್ವಾಮಿ ಧಾರ್ಮಿಕ ನೆಲೆ ಗಟ್ಟಿನ ನಾಡಿನಲ್ಲಿ ಕನಕ ತತ್ವದ ಸಮಾನತೆಯು ಮತ್ತು ಸಾಮರಸ್ಯ ಎಂಬ ಧರ್ಮ ಧ್ವಜವನ್ನ ನಟಿ ಶ್ರೇಯಸ್ಸು ರಾಜಕೀಯ ಮತ್ಸದಿ ದ್ಯಾಮನಗೌಡರದ್ದು ಸಾವನ್ನು ಪ್ರಶ್ನಿಸಿದ ಅಕ್ಕ ಸಾವು ಬಿಡಲಿಲ್ಲ ಹುಟ್ಟಿದ ಮೇಲೆ ಸತ್ಕಾರ್ಯ ಮಾಡಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ನೀಡಿ ಅಂತ ಹೇಳಿದ್ರು ಅಲ್ಲದೆ ಅಂದು ಬಸವಣ್ಣ ಕನಕದಾಸರು ಅಲ್ಲದೆ ಮಹಾಪುರುಷರು ತಮ್ಮ ತತ್ವದರ್ಶಗಳನ್ನ ಸಮಾಜಕ್ಕೆ ನೀಡಿದ್ರೆ ಇಂದು ಪಂಚನಗೌಡ ದ್ಯಾಮಗೌಡರ ಸಮಾಜಕ್ಕೆ ಅನುಕರಣೆಯ ಸ್ವರೂಪಿಗಳು ರಾಜಕೀಯ ಧುರೀಣರು ಅಂತ ಬಣ್ಣಿಸಿದ್ರು ಅಷ್ಟೇ ಅಲ್ಲದೆ ಕೊನೆಗೆ ಕನಕನನ್ನ ಕೆಣಕಬೇಡಿ ಕೆಣಕಿ ತಿನ್ನುಕಬೇಡಿ ಎಂಬ ತತ್ವದಂತೆ ಗೌಡರನ್ನ ಕೆಣಕಬೇಡಿ ಕೆಣಕಿ ತಿನ್ನುಕಬೇಡಿ ಅಂತ ಎಚ್ಚರಿಕೆ ಮಾತು ಹೇಳಿದರು ಇನ್ನು ಕಾರ್ಯಕ್ರಮದ ನೇತೃತ್ವದಾರಿ ಬಸವ ಕನಕದ್ವಯರ ಆರಾಧಕ ರೈತ ಮುಖಂಡ ಪಂಚನಗೌಡ ದ್ಯಾಮನಗೌಡ ಮಾತನಾಡಿ ಸಮಾಜದಲ್ಲಿ ಏಕತೆ ಸಮಾನತೆ ಸಾಧಿಸುವ ನಿಟ್ಟಿನಲ್ಲಿ ವಿವಿಧ ಗ್ರಾಮಗಳಲ್ಲಿ ಎಲ್ಲಾ ವರ್ಗದವರೊಂದಿಗೆ ಎಲ್ಲಾ ಜಯಂತಿಗಳನ್ನು ಆಚರಿಸುತ್ತಿದ್ದೇನೆ ಭಕ್ತಿಯಿಂದ ಭಗವಂತನನ್ನೇ ತಿರುಗಿಸಿದ ಶ್ರೇಯ ಕನಕರದ್ದು ಮಹಾತ್ಮರ ಜಯಂತಿ ಆಚರಣೆ ಎಲ್ಲಾ ಕಾರ್ಯಗಳಿಗೂ ನಾಡಿನ ಜನತೆ ನನ್ನೊಂದಿಗೆ ಕೈಜೋಡಿಸಿ ಬೆಂಬಲ ವ್ಯಕ್ತಪಡಿಸಿದ್ದಕ್ಕೆ ನಾನು ಚಿರಋಣಿ ಅಂತ ಹೇಳಿದ್ರು ಹಾಗೆ ತಮ್ಮ ವಿರೋಧಿಗಳ ಕುತಂತ್ರ ಷಡ್ಯಂತ್ರದಿಂದ ಮನನೊಂದಿದೆ ಅಂತ ವಿಷಾದನೀಯ ನುಡಿ ಸಭೆಯಲ್ಲಿ ಮೌನ ಆವರಿಸಲು ಕಾರಣವಾಯಿತು ಇದಲ್ಲದೆ ಹೊರ ಮತ್ತು ಆಂತರಿಕ ವಿರೋಧಿಗಳು ಹಲವಾರು ರೀತಿಯ ಯೋಜನೆಯ ಮೂಲಕ ನಮ್ಮ ಕುಟುಂಬ ನಿರ್ನಾಮ ಮಾಡಲು ಹರಸಾಹಸ ಪಟ್ಟರು ಆದಾಯ ತೆರಿಗೆ ದಾಳಿ ಕುಟುಂಬ ಹಾಗೂ ಮಕ್ಕಳ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಬಾಣಾಮತಿ ವೈಯಕ್ತಿಕ ತೇಜೋವಧೆ ಸೇರಿದಂತೆ ಸಾಕಷ್ಟು ಬಾರಿ ಪ್ರಯತ್ನ ನಡೆಸಿದ್ರು ವಿಫಲರಾದ್ರು ಆದರೆ ನನ್ನ ಸಾಮಾಜಿಕ ಕಾರ್ಯಗಳು ನನಗೆ ಶ್ರೀರಕ್ಷೆಯಾದವು ಕನಕ ಕಾಪಾಡಿದ್ರೆ ಬಸವಣ್ಣ ಬದುಕಿಸಿದ ಅಂತ ಗದ್ಗಿತವಾಗಿ ನೋಡಿದ್ರು ಇದೇ ವೇಳೆ ಅವರು ಜನತೆ ಎಲ್ಲವನ್ನ ಪರಮಾದರ್ಶಿಸುತ್ತಿದ್ದಾರೆ ನಾನು ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಬಾಗಿದ್ರೆ ನೀವು ಏನು ಬೇಕೋ ಶಿಕ್ಷೆ ಕೊಟ್ಟರು ಅನುಭವಿಸ್ತೇನೆ ವಿರೋಧಿಗಳು ಸುಳ್ಳು ಆರೋಪದ ಬದಲು ಸಾಕ್ಷಿ ಸಮೇತ ಆರೋಪ ಸಾಬೀತುಪಡಿಸಿದ್ರೆ ಸಾಮಾಜಿಕವಾಗಿ ಗಲ್ಲಿಗೂ ಸಿದ್ಧ ಎಂದಾಗ ಮತ್ತೆ ಸಭೆಯು ಮೌನಕ್ಕೆ ಜಾರಿತು ಇನ್ನು ಈ ಬಾರಿ ಕನಕ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಗೆ ಹಬ್ಬ ಸಂಗೀತ ಸಂಜೆ ಡೊಳ್ಳು ಕುಣಿತಗಳು ಸಾರ್ವಜನಿಕರನ್ನ ತುದಿಗಾಲಿನ ಮೇಲೆ ನಿಲ್ಲುವಂತಿದ್ವು ಮುಂಜಾನೆಯಿಂದ ರಾತ್ರಿವರೆಗೂ ಹುಲಿ ಗ್ರಾಮವು ಹಬ್ಬವನ್ನ ಸವಿಯೋ ಕಾರ್ಯಕ್ರಮಗಳು ನಡೆಯಲು ಪಂಚನಗೌಡರು ಕಾರಣರಾದರು ಹುಲಿ ಸಾಂಬಯ್ಯನವರ ಮಠದ ಉಮೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಜೊತೆಗೆ ಅನೇಕ ಶ್ರೀಗಳು ದಿವ್ಯ ಸಾನಿಧ್ಯ ವಹಿಸಿದರು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನಿಸಲಾಯಿತು ಸುಮಂಗಲೆಯರು ಕುಂಭ ಹೊತ್ತು ಕಾರ್ಯಕ್ರಮದ ಮರಗನ್ನ ಹೆಚ್ಚಿಸಿದ್ರು ഈരട്ട് കരലിംഗനവൃജനതാ ടീ